ಹಾವೇರಿ ಜಿಲ್ಲೆ ಶಿಕ್ಷಣ ಕ್ಷೇತ್ರದ ಸಿಆರ್ಪಿಗಳಿಗೆ ಸಿದ್ಧಗಂಗಾ ಮಠದಲ್ಲಿ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿತು. ಸರ್, ಯಾವೂರಿಂದ ಬಂದಿರಾ? ಹಾವೇರಿ. ಓ, ಹಂಗ ನಮ್ದಲ್ಲಿ ದಾವಣಗೆರೆ ಸರ್. ಸರ್, ನಿಮ್ದು ಯಾವೂರು ಸರ್? ಸವಳ ತಾಲೂಕು. ಹೌದಾ ಸರ್? ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಶಿಕ್ಷಣ ಕ್ಷೇತ್ರದ ಅಧ್ಯಕ್ಷರಾದ ಮುತ್ತಣ್ಣ ಚುರ್ಚಿ ಅವರು ಒಂದೆರಡು ಮಾತುಗಳನ್ನ ಹೇಳ್ತಾರೆ, ಬನ್ನಿ ಕೇಳೋಣ ಅವರಿಂದಲೇ. ಮುತ್ತಣ್ಣ ಚುರ್ಚಿ ಅಂತ, ಶಿಕ್ಷಕರ ಸಂಘದ ಅಧ್ಯಕ್ಷರು, ಸವಣೂರು ತಾಲೂಕು, ಮುಖ್ಯಮಂತ್ರಿಗಳ ಕ್ಷೇತ್ರ. ಈ ಒಂದು ನಮ್ಮ ಸವಣೂರು ತಾಲೂಕು ಶೈಕ್ಷಣಿಕವಾಗಿ ತುಂಬ ಅಭಿವೃದ್ಧಿ ಹೊಂದ್ತಾ ಇದೆ. ಮೇಲಾಗಿ ನಮ್ಮ ಸಂಘಟನೆ ಇಂದು ಕೂಡ ಮಾಡಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಶಿಕ್ಷಕರ ಸಲುವಾಗಿ ಮಾಡ್ತಾ ಇದೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಒಳ್ಳೆಯ ಒಂದು ಸಹಕಾರವನ್ನು ಸಂಘಟನೆ ಕೊಡ್ತಾ ಇದ್ದಾರೆ, ಹಾಗೂ ಶಿಕ್ಷಕರ ಎಲ್ಲ ಕೆಲಸ ಕಾರ್ಯಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಯಾವುದೇ ಶಿಕ್ಷಕರು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಶಿಕ್ಷಕರ ಸಂಘ ಪ್ರತಿಭಾ ಪುರಸ್ಕಾರಕ್ಕಾಗಿ ನಮ್ಮ ಸವಣೂರು ತಾಲೂಕಿನಿಂದ ಶ್ರೀ ವೈ ಸಿ ಆಡೂರ್ ಅವರನ್ನ ಆಯ್ಕೆ ಮಾಡಿದೆ. ಅದಕ್ಕೋಸ್ಕರವಾಗಿ ನಾವು ಸಂಘಟನೆಯವರು ಈ ಒಂದು ಪುಣ್ಯಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ್ದೇವೆ. ನನ್ನೊಡನೆ ನಮ್ಮ ಕಾರ್ಯದರ್ಶಿ, ಉಪಾಧ್ಯಕ್ಷರು ಹಾಗೂ ಸಂಘಟನೆಯ ಹಿಂದುಳಿದಂತೆ ಎಲ್ಲ ಸದಸ್ಯರು ಕೂಡ ಹಾಜರಿದ್ದಾರೆ. ಧನ್ಯವಾದಗಳು. ನಾನು ಸವಣೂರು ತಾಲೂಕು, ನಾನು ನೀಲಪ್ಪ ಕಲ್ಕೋಟೆ ಅಂತೇಳಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸವಣೂರು ಒತ್ತು ಬೆಳೆಸುವ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದು, ಸುಮಾರು ನಾವು 400 ಜನ ಸದಸ್ಯರನ್ನು ಹೊಂದಿದ್ದು, ನಮ್ಮ ತಾಲೂಕಿನಲ್ಲಿ ಒಬ್ಬ ಸದಸ್ಯರಿಗೆ ಸುಮಾರು 5 ಲಕ್ಷ ರೂಪಾಯಿ 12% ನಮಗೆ ಸಾಲವನ್ನು ವಿತರಣೆ ಮಾಡ್ತಾ ಇದ್ವಿ. ಪ್ರತಿ ತಿಂಗಳನ್ನು ಸಹಿತ ನಾವು ವೇತನದಲ್ಲಿ ಕಟಾವಣೆ ಮಾಡಿ ನಮಗೆ ಸುಸೂತ್ರವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಭೆ ಬೆಳೆಸುವ ಹಾವೇರಿ ಜಿಲ್ಲೆಯಲ್ಲಿ ಉತ್ತಮ ಸೊಸೈಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಸಹಿತ ಎಲ್ಲ ಸುಮಾರು 600 ಜನ ಶಿಕ್ಷಕರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಉತ್ತಮವಾಗಿ ಕಾರ್ಯವನ್ನು ನಾವೆಲ್ಲರೂ ನಿರ್ವಹಿಸ್ತಾ ಇದ್ದೇವೆ. ಈ TV ಚಾನೆಲ್ ಸಹಿತ ನಾನು ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.